ಹಾಯ್ ಎಲ್ಲೋ ಎಲ್ರಿಗೆ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಕ್ಕ ಹೆಚ್ಚಿನ ಆಯ್ತಕ್ಕ, ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸೊ ಇವತ್ತು ನನ್ನ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಚೀಕುಗೆ ಅಫಿಷಿಯಲಿ ಅವನಿಗೆ ಇವತ್ತು ನೇಮಿಂಗ್ ಸೆರೆಮನಿ ಮಾಡ್ತಿದ್ದೀವಿ. ಸೊ ಅವ್ನಿಗೆ ಇವತ್ತು ನೇಮ್ ಇಡ್ತಾ ಇದ್ದೀವಿ. ಅವ್ನ ಲೆಟರ್ ಕೂಡ ಚೀನೇ ಬಂದಿದೆ. ಸೊ ಯಾವ ನೇಮ್ ಇಡ್ತೀನಿ ಮತ್ತು ಹೆಂಗೆಲ್ಲ ರಿವೀಲ್ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಿಸ್ ಮಾಡಿದೆ ವೀಡಿಯೋ ನೋಡಿ. ಸೊ ನಾನಿವಾಗ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ರೆಡಿ ಆಗಿಲ್ಲ, ಇವಾಗ ರೆಡಿ ಆಗಬೇಕು. ಮೇಕಪ್ ಆರ್ಟಿಸ್ಟ್ ಬರ್ತಾರೆ. ಸೊ ನೋಡಿ, ಬಿಫೋರ್ ಮೇಕಪ್ ನನ್ನ ಮೂತಿ ಈ ಥರ ಇದೆ. ಹುಡುಗಿ ಸೊ ಇವಾಗ ರೆಡಿ ಆಗಬೇಕು. ಸೊ ಅವ್ರು ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಇನ್ನೇನಪ್ಪ ಅಂತ ಹೇಳಿದ್ರೆ, ಇವಾಗ ತುಂಬ ಜನ ಸೇರ್ತಿರೋದ್ರಿಂದ ಚೀಕು ಹೆಂಗಿರ್ತಾನೋ, ಅವ್ನು ಹೆಂಗೆ ಮೇಂಟೈನ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಕ್ರೌಡ್ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೇಕಪ್ ಆಗ್ತಾ ನೆಕ್ಸ್ಟ್ ನಿಮ್ಗೆ ಸಿಕ್ತು. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈವೆಂಟ್ಗೆ ಏನೇನೆಲ್ಲ ಆರ್ಗನೈಸ್ ಮಾಡಿದ್ದೀನಿ, ಲೈಕ್ ಡೆಕೋರೇಷನ್ ಇರ್ಬೋದು, ಇಲ್ಲ ಮೇಕಪ್ ಆರ್ಟಿಸ್ಟ್ ಇರ್ಬೋದು, ನನ್ನ ಡ್ರೆಸ್ ಡಿಸೈನರ್, ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ ನಿಮಗೆ ಬೇಕಂತ ಹೇಳಿದ್ರೆ, ಅದರದ್ದು ರಿವ್ಯೂ ಕೂಡ ಲೈಕ್ ನೀವೇ ನೋಡಿದ ಮೇಲೆ ಔಟ್ಪುಟ್ನ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಬಾಯ್ ಬಾಯ್. ಯಾರಲ್ಲ ಅವಳು ಹುಡುಗಿ, ದೇವು ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಷ್ಟೊಂದು ಬ್ರೈಟ್ ಇದಲ್ಲ, ಆಮೇಲೆ ಡಲ್ ಆಗುತ್ತೆ. ಓಹೋ, ನನ್ ಮೇಲೆ ಹಣೆ ಇಟ್ಟಳು, ನನ್ ಮಣ ಹಣೆ ಇಟ್ಟಳು. ಬಿಡಣ ತೋರಿಸ್ತೀನಿ ಗೊಗ್ಗ ಯಾರು ಅಂತ, ಅದಕ್ಕೆ ತಗೊಂತಾ ಇದ್ದೀನಿ. ತಿನ್ನದ ತಿನ್ನದ ಸುಂದರ ಸಕ್ಕತ್ತಿ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾಣ ಇವಾಗ ಬೆಳೀತದ. ಮನೆಯಿಂದನೇ ರೆಡಿ ಆಗಿಬಿಟ್ಟು ನಾವಿವಾಗ ಪಾರ್ಟಿಯಲ್ಲಿ ಓಡ್ತಾ ಇದ್ದೀವಿ. ನಾವು ಎಲ್ಲಪ್ಪ ಈ ಒಂದು ನಾಮಕರಣ ಮಾಡ್ತಿರೋದು ಅಂತ ಹೇಳಿದ್ರೆ, ಶಿವಾಲ್ಸ್ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ರಾಜಾಜಿನಗರಲ್ಲಿ. ಇದು 150 ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಸೊ ನಮಗೆ 120 ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು 120 ತೊಗೊಂಡ್ವಿ. ಇಲ್ಲಿ ಆ್ಯಕ್ಚುಲಿ ಪಾರ್ಟಿಯಲ್ಲಿ ಸಪ್ರೇಟ್ ಇದೆ, ಮತ್ತು ನಿಮಗೆ ಅಲ್ಲಿ ಡೈನಿಂಗ್ ಏರಿಯಾ ಬೇರೆ ಸಪ್ರೇಟ್ ಇದೆ, ಮತ್ತು ಡೆಕೋರೇಷನ್ ನೋಡಿ ಈ ಥರ ಮಾಡಿಸಿದ್ದೀವಿ. ನಾನಂತೂ ಒಂದು 15 ದಿನದಿಂದ ಫುಲ್ ಹುಡುಕಿ ಪಡ್ಕಿ ಎಲ್ಲ ಮಾಡಿ ಎಲ್ಲ ಕಡೆಯಿಂದ ರಿಸರ್ಚ್ ಮಾಡಿ ಫೈನಲಿ ಇವ್ರನ್ನ ಫೈನಲೈಸ್ ಮಾಡಿದೆ. ಏನಕ್ಕಂತ ಹೇಳಿದ್ರೆ, ನಮಗೆ ನಮ್ಮ ಬಜೆಟಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿತ್ತು ಇವ್ರ ಹತ್ರ ವರ್ಕು. ನಾನು ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂತೇಳಿದ್ರೆ 15,000 ಪೇ ಮಾಡಿದೆ. ಎಲ್ಲ ಫುಲ್ ಒರಿಜಿನಲ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ, ಮತ್ತು ನೇಮ್ ರಿವೀಲಿಂಗ್ ಬೋರ್ಡು, ಮತ್ತು ಎಂಟ್ರೆನ್ಸಲ್ಲಿ ವೆಲ್ಕಮ್ ಬೋರ್ಡು, ಮತ್ತು ಅಲ್ಲಿದು ಸ್ವಲ್ಪ ಫ್ಲವರ್ ಅದೆಲ್ಲ ಇನ್ಕ್ಲೂಡ್ ಆಗಿತ್ತು. ತುಂಬಾ ವರ್ತ್ ಅಂತ ಅನ್ನಿಸ್ತು. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಯಾವುದಾದ್ರೂ ಈವೆಂಟ್ ಇದ್ರೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚೀಕು ಅಂತೂ ನಾವು ಪಾರ್ಟಿಯಲ್ಲಿ ಹೋದಾಗಿಂದ ಸಿಕ್ಕಾಬಟ್ಟೆ ಅಳ್ತಾ ಇದ್ದೆ. ಏನಕ್ಕಂತ ಹೇಳಿದ್ರೆ, ಅವನಿಗೆ ನಿದ್ದೆ ಮಾಡೋ ಟೈಮ್ ಅದು, ಅವನಿಗೆ ನಿದ್ದೆ ಮಾಡೋಕ್ಕಾಗಿಲ್ವಲ್ಲ ಹಂಗಾಗಿ. ಆಮೇಲೆ ಸ್ವಲ್ಪ ಹೊತ್ತು ಅವನಿಗೆ ಮಲಗಿಸಿ ಸಮಾಧಾನ ಮಾಡಿ ತೊಟ್ಲು ಶಾಸ್ತ್ರ ಅಷ್ಟರಲ್ಲಿ ಅವನ್ನ ಆರಾಮಾಗಿ ಮಾಡಿದ್ವಿ. ಆವಾಗ ಏನು ಹತ್ತಿಲ್ಲ, ಆರಾಮಾಗಿದ್ದ ಪಾಪ ಖುಷಿ ಖುಷಿಯಾಗಿ. ಸೊ ಇನ್ನು ಡ್ರೆಸ್ ವಿಚಾರಕ್ಕೆ ಬಂದರೆ, ನಾನು ಇದನ್ನ ಡಿಸೈನರ್ ಹತ್ರ ಸ್ಟಿಚ್ ಮಾಡಿಸ್ದೆ. ಆ ಡಿಸೈನರ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರ ಹತ್ರನೇ ಸೀರೆಗಳಿರುತ್ತೆ ಎಷ್ಟೊಂದು, ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಸ್ಟಿಚಿಂಗ್ ಕೊಡ್ಬೋದು. ಸೊ ನನಗೆ ಈ ಸ್ಯಾರಿ ಒಂಥರ ಲ್ಯಾವೆಂಡರ್ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೊಟ್ಟೆ. ಸೊ ಇನ್ನು ಫ್ಯಾಮಿಲಿ ಟ್ವಿನ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಸಂಜಯ್ಗೆ ಈ ಥರ ಕಲರ್ಫುಲ್ ಎಲ್ಲ ಇಷ್ಟ ಆಗಲ್ಲ, ಹುಡುಗರಿಗೆಲ್ಲ ಚೆನ್ನಾಗಿರಲ್ಲ, ನಂಗೆ ಏನಿದ್ರೂ ವೈಟ್ ಕಲರ್ ಇಲ್ಲ ಲೈಟ್ ಕಲರ್ ಇರಬೇಕು ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಅವರಿಬ್ರಿಗೂ ಈ ಥರ ವೈಟ್ ಕಲರಲ್ಲಿ ಒಂಥರ ಆಫ್ ವೈಟ್ ಕಲರ್ ಕಾಂಬಿನೇಷನ್ದನ್ನು ತೊಗೊಂಡ್ವಿ. ಅವರಿಬ್ರದ್ದು ಟ್ವಿನ್ನಿಂಗ್ ಆಗಿದೆ ಒಟ್ಟಿನಲ್ಲಿ. ಸೊ ಚೀಕುಗೆ 2 ಡ್ರೆಸ್ ತೊಗೊಂಡಿದ್ದೆ, ಪೂಜೆಗೊಂದು, ಆಮೇಲೆ ಜಸ್ಟ್ ಫೋಟೋಶೂಟ್ ಎಲ್ಲ ಇರುತ್ತಲ್ಲ ಅದಕ್ಕೊಂದು ಸಪ್ರೇಟ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ನಾಮಕರಣದ್ದು ಒಂದು ಗ್ಲಿಮ್ಸ್ ಹಾಕ್ತೀನಿ ವೀಡಿಯೋ, ಅದರಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಇವಾಗ ತೊಟ್ಲು ಶಾಸ್ತ್ರ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ವಿಶ್ವದ ವಿಶ್ವದ್ ಬಾತ್ ಬಾಹುಬ್ಯಾನ್ ನಡೆದು ಮುಗತ್ರೇ
ಚಿರಾಜನಂ ತರ್ಪಯಾಮಿ ಚಿರಾಜನಾಂತರ್ಯಾಚಿಮನಿಂ ತರ್ಪಯಾಮಿ ಹರಿಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಮಂಗಳಿ ಅಕ್ಷಾಂ ಧಾರಯಾಮಿ ದೇವತಾರ್ಚಾಂ ಜನಸಾ ಗೃಹಾಮಿ ಓಂ ಹರ ಓಂ ಹರ ಓಂ ಹರ ಇಂದ್ರೋದ್ಗಮೇನ ಪಂಚದಶೇನ ಮಧ್ಯವಿಧಂ ವಾಸೇನ ಸಗರೇಣ ರಕ್ಷಾ ಸಪ್ತನಾಂ ಸಮರ್ಪಯಾಮಿ ನಮಸ್ಕಾರಾಂ ಸಮರ್ಪಯಾಮಿ ಸುಖ ನಿವಾಸ ಯೋಗ ಭಾಗ್ಯ ಮೇಡಮ್ ನಿಮ್ಮ ಹತ್ರ ಕೊಡ್ತಾರೆ, ಅದನ್ನ ತಗೊಂಡು ನೀವು ಕೆಳಗಡೆ ಅವರಿಗೆ ಕೊಡ್ಬೇಕು. ಎತ್ತಿ ಕೊಡಿ ಅಮ್ಮ, ಅದನ್ನ ಎತ್ತಿಕೊಡಿ. ಧ್ರುವಂತೇ ರಾಜಾವರಣ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರ ಜಾಗ್ನೇಜ್ಯ ನಿಮ್ ಶಾಖ ಹಿಡ್ಕೊಂಡ್ರಿ, ನಿಮ್ ಶಾಖ ಹಿಡ್ಕೊಂಡ್ರಿ. ನೀವಿಬ್ರು ಸೇರಿ ನನ್ನ ಮಗುನ ಈ ಕಡೆ ತಲೆ ಮಾಡಿ ಮಲ್ಸಿ, ಈ ಕಡೆ ನನ್ನ ಕಡೆ. ಓಂ ಮಲಸ್ಬಿಟ್ಟು ಒಂದು ತೂಗಿ ಸುಕುಮಾರಿಗೆ ಕೃಷ್ಣನಿಗೆ ಹುಷಾರು ಹುಷಾರು ನಿರೀಕ್ಷ ಮರ್ತ ಪರವಾಗಿಲ್ಲ. ಇಲ್ಲ ಇಲ್ಲ ಅಲ್ಲೋಡಲ್ಲಿ ಫ್ಲವರ್ ತಗೋ. ಪುಟ್ಟ ಪುಟ್ಟ ಬಾಯಿ ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್ ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಲ್ ಅಂಗೈಯಲ್ಲಿದೆ ಆನಂದದ ಈ ಸೋಜಿಗ ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು ಇದೆ ಮೇಲಿದೆ ಆನಂದದ ಈ ಸೋಜಿಗ ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು ಅಂಗೈಲಿದೆ ಆನಂದದ ಈ ಸೋಜಿಗ ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು ಹ್ಮ್
ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸಂಖಿಗೆ ಸಾಕ್ಷಿಯಾಗಿನ ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸಂಖಿಗೆ ಸಾಕ್ಷಿಯಾಗಿನ ಗಳಿಗೆಗೆ ಚೂರು ಚಿಗುರು ಚಿಗುರು ಕಂಡು ತಣಿವೆನ. ಸೊ ಅಫಿಷಿಯಲಿ ಚೀಕು ನೇಮು ಚಿರಾನ್ ಸ್ಮೈಲ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾಯಿದ್ರು ಎರಡು ನೇಮ್ ಇದೆ ಏನು ಸರ್ ನೇಮ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಚಿರಾನ್ಶ್ ಅಂತ ಹೇಳಿದ್ರೆ ಇಮ್ಮಾರ್ಟಲ್ ಅಂತ ಹೇಳ್ಬಿಟ್ಟು, ಅಂದರೆ ಲಾಂಗ್ ಲಿವಿಂಗ್ ಆ ಥರ ಬರುತ್ತೆ ಮೀನಿಂಗು. ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಚೂಸ್ ಮಾಡಿದ್ವಿ. ಇನ್ನು ಮೈಲ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಅದು ನವಿಲ್ ಅಂತ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಅದು ನವಿಲು. ನಮಗೇನಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ರಿಲೇಟೆಡ್ ಆಗಿರೋದು ಏನಾದರೂ ಒಂದು ನೇಮ್ ಇಡಬೇಕು ಅಂತ ಇತ್ತು. ಅದಕ್ಕೆ ಸರಿ ಮಾಯಿಲ್ ಅಂತ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಚೂಸ್ ಮಾಡಿ ಚಿರಾನ್ ಸ್ಮೈಲ್ ಎಸ್ ಅಂತ ಇಟ್ಟಿದ್ದೀವಿ. ಸೊ ಈ ಹೆಸರು ಹೇಗೆ ಅನ್ನಿಸ್ತು, ನೀವು ಇದಕ್ಕೆ ಮುಂಚೆ ಎಲ್ಲಾದರೂ ಈ ನೇಮ್ನ ಕೇಳಿದ್ರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಚೀಕು ನಾಮಕರಣದ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವ್ಲಾಗ್. ಬೈ ಬೈ.